ಅಮ್ಮನವರು ಇಲ್ಲಿಂದ ಹೊರಟು ನೇರವಾಗಿ ಹೊರಡ್ತಕ್ಕಂಥ ಎರಡನೇ ಕ್ಷೇತ್ರ ಇದು. ಸಿಗಂದೂರು ಆದಮೇಲೆ ಅಲ್ಸೆಗೆ ಬರ್ತಾಳೆ, ಅಲ್ಸೆಯಲ್ಲಿ ಈಶ್ವರನ ಜೊತೆ ಪೂಜೆ ಮಾಡಿಸ್ಕೊಂತಾಳೆ, ಸುಬ್ರಹ್ಮಣ್ಯ ಸ್ವತಃ ಅಭಿಷೇಕ ಮಾಡ್ತಾನೆ, ಗ್ರಾಮ ದೇವತೆ ಆಗಿರ್ತಕ್ಕಂಥ ರಕ್ತೇಶ್ವರ ಸ್ಮರಣೆ ಮಾಡ್ಕೊಳ್ಳೋದು, 9 ಪ್ರದಕ್ಷಿಣೆ ಮಾಡಿ ಬಂದಲೆ ಹೊರಡ್ತಕ್ಕಂಥದ್ದು. ಆ ಬೇತಾಳ ದರ್ಶನಗಳು ಕೂಡ ಆಗ್ತಕ್ಕಂಥ ದರ್ಗಾ ಒಳಗೆ ರಾಹುದೋಷಗಳ ಪರಿಹಾರ ಆಗುತ್ತೆ. ಚಟ್ನಿ ಪುಡಿ, ಹುಳಿ ಪುಡಿ, ಸಾರ್ ಪುಡಿನ ತೊಗೊಳ್ಳೋದು ಮರಿಬೇಡಿ. ಕಮಲ್ದೂ ಮೇಲೆ ಕೂತಿರೋ ಅಮ್ಮ ಯಾವತ್ತೂ ಲಕ್ಷ್ಮೀ ಸ್ವರೂಪ. ಸೊ ಎಲ್ಲಿ ಆ ಕ್ಷೇತ್ರದಲ್ಲಿ ಮಾರ್ತಾರೋ ತೊಗೊಂಬಂದರೆ ಇಷ್ಟಾರ್ಥ ರೂಪ. ಸೊ ಇವಳು ಅಲ್ಲಿಂದ ಹೊರಡ್ತಾಳೆ, ಹೊರಟ ಮೇಲೆ 3ನೇ ಕ್ಷೇತ್ರಕ್ಕೆ ಬರ್ತಾಳೆ. ಎಲ್ಲೂ ಹೊರಡಲ್ಲ, ನೇರವಾಗಿ ದಸರಿಘಟ್ಟಕ್ಕೆ ಬಂದ್ಬಿಡ್ತಾಳೆ. ತಿಪ್ಟೂರು ದಸರಿಘಟ್ಟಕ್ಕೆ ಚೌಡೇಶ್ವರಿ ಬಂದ್ಬಿಡ್ತಾಳೆ. ಇಲ್ಲಿ ಜಗನ್ಮಾತೆ ಆವಿರ್ಭವಿಸಿರ್ತಕ್ಕಂಥದ್ದು ಮರದಲ್ಲಿ, ಹುತ್ತದ ಒಳಭಾಗದಲ್ಲಿ ಜಗನ್ಮಾತೆ ದೊಡ್ಡ ಮರ ಹಲಿಗೆಯನ್ನು ಇವತ್ತಿಗೂ ಅಮಾವಾಸ್ಯ ದಿವಸ 10 ವರ್ಷಕ್ಕೆ ಒಮ್ಮೆ ಪ್ರಾಣ ಪ್ರತಿಷ್ಠಾಪನೆ ಪುನರ್ಪ್ರತಿಷ್ಠಾ ಅನುಗ್ರಹ ಸಿದ್ಧಿ 60 ವರ್ಷಕ್ಕೊಂದು ಶಾಂತಿ ಆಗಲ್ವಾ, ಹಾಗೆ 10 ವರ್ಷಕ್ಕೊಮ್ಮೆ ದೊಡ್ಡ ಹಲಿಗೆ, ಒಂದಿಷ್ಟು ದಪ್ಪ ಒಂದಿಷ್ಟು ದಪ್ಪ ಇರತಕ್ಕಂಥ ಹಲಿಗೆ, ದೊಡ್ಡ ಹಲಿಗೆ ಅಮ್ಮನವ್ರು ಕೂತ್ಕೊಳ್ಳೋದು. ಆ ಹಲಿಗೆ ಮರನ ಅವಳೇ ತೋರಿಸ್ತಾಳೆ. ಇವತ್ತಿಗೂ ಬರೆಯೋದು ದಸರಿಘಟ್ಟ ಚೌಡಮ್ಮ ಅಂದರೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾಳೆ ಅಂತ ಮೊಟ್ಟ ಮೊದಲು ಯಾರಾದರೂ ಹೇಳಿದ್ರು ಅಂದರೆ ಆ ಚೌಡೇಶ್ವರಿ ಬರವಣಿಗೆನೆ. ಅಮ್ಮನವ್ರು ಹಿಂಗೆ ಎತ್ಕೊಂಡು ದಸರಿಘಟ್ಟ ಚೌಡಮ್ಮ ಬರಿತಾ ಇದ್ರು. ಇವತ್ತಿಗೆ ಅದನ್ನು ಯಾರೂ ನೋಡ್ಕೊಳ್ಳೋರಿಲ್ಲ, ಏನು ಮಾಡೋದು ಅಂತ ಇದ್ದಾಗ ಈಗಲೂ ಆಗಲೂ ಆ ಕಾಲಕ್ಕೆ ವಿಶೇಷ ಅಂತಕ್ಕಂಥದ್ದು ಏನಾದರೂ ಯಾರಾದರೂ ಮಾಡೋದು ಅಂದರೆ ಬಾಲಗಂಗಾಧರ ಸ್ವಾಮಿಗಳು ಅವರಿದ್ದಾಗ ಜೀವಂತವಾಗಿ ಆ ಕಾಲಾಯ ತಸ್ಮೇ ನಮ್ಮಂಥ ಅಮ್ಮನವರು ಅವರಿಗೆ ಒಲದು, ಯಾಕೆಂದರೆ ಅವರು ಕಾಳಬರ ಪೂಜೆ ಮಾಡ್ತಿದ್ರು, ಅವರಿಗೆ ಒಲದು ಕೇಳಿಕೊಂಡಾಗ ಈ ಕ್ಷೇತ್ರ ನಮಗೆ ಕೊಡಿ, ನಾವು ಜೀರ್ಣೋದ್ಧಾರ ಮಾಡ್ತೀವಿ, ನೋಡ್ಕೊತೀವಿ. ಇವತ್ತಿಗೂ ಅದು ಆದಿಚುಂಚನಗಿರಿ ಮಠಕ್ಕೆ ಸೇರುತ್ತೆ. ಅಲ್ಲಿ ಸ್ವಾಮಿಗಳಿದ್ದಾರೆ, ಭಾಳ ಚೆನ್ನಾಗಿ ನೋಡ್ಕೊತಾರೆ, ಅನ್ನದಾನ ನಿತ್ಯ ಇದೆ. ಇಲ್ಲಿ ವಿಶೇಷ ಏನು? 3ನೇ ಕ್ಷೇತ್ರದ ವಿಶೇಷ ಏನು ಅಂದರೆ ಇಲ್ಲಿ ಬೇವಿನ ಮರದ ಕೆಳ ಕೂತಿದ್ದಾಳೆ, ಕರಿಯಮ್ಮನ ಮುಂದೆ ಭಾಗ ಕೂತಿದ್ದಾಳೆ. ಕರಿಯಮ್ಮ ಅಂದರೆ ಯಾರು? ನಾಗಲಕ್ಷ್ಮಿ, ಮಹಾಲಕ್ಷ್ಮಿ, ಮುಳ್ಕಟ್ಟಮ್ಮ, ವಿಶೇಷವಾಗಿರ್ತಕ್ಕಂಥ ಪದ್ಮಾವತಿ, ಇದೆಲ್ಲ ಅವಳದೇ ಅವತಾರ. ಕರಿಯಮ್ಮ ಅಂದರೆ ಸಿಂಹದ ಮೇಲೆ ಕೂತಿರ್ತಕ್ಕಂಥವಳು, ನೇರ ದೃಷ್ಟಿಯಲ್ಲಿ ಕೂತಿರೋಳು, ಗ್ರಾಮದೇವತೆ ಸಮೇತ ಕೂತಿರೋದು. ಇಲ್ಲಿ ಚೌಡಮ್ಮ ವಿಶೇಷವಾಗಿ ಕೂತಿರೋದು ಸಿಂಹದ ಮೇಲೆ, ಸಿಂಹದ ಮೇಲೆ ಈ ಕಡೆ ಕೂತಿದ್ದಾಳೆ ಅಮ್ಮನವ್ರು, ಕರಿಯಮ್ಮನ ಸಿಂಹದ ಮೇಲೆ ಕೂತಿದ್ದಾಳೆ. ಇಬ್ಬರು ಏಕಾಗ್ರತೆಯಿಂದ ದೂರದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು. ಇದು ಮರದ ಮೇಲೆ ಮಾಡಿರ್ತಕ್ಕಂಥ ಅಮ್ಮನವರು, ಅದಕ್ಕೆ ಹಾಲ್ನಲ್ಲಿ ಮಾಡಿರ್ತಕ್ಕಂಥ ಹಾಲ್ ಮತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಮರ ನೀವುಗಳು ನೋಡದೇ ಇರತಕ್ಕಂಥದ್ದು ಹುತ್ತದ ಮಣ್ಣಲ್ಲೇ ಮಾಡಿರೋ ಅಮ್ಮನವರು. ಇವತ್ತಿಗೂ ಬಣ್ಣವನ್ನು ತರಕಾರಿಗಳು ಹಣ್ಣುಗಳು ರಸವನ್ನು ತೆಗೆದು ಇದನ್ನು ಮೂಲಿಕೆಗಳ ರಸವನ್ನು ತೆಗೆದು ಅದರಿಂದ ಮಾಡಿರೋ ಬಣ್ಣದಿಂದ ಅಮ್ಮನವರು ಸ್ವರೂಪ. ಇಂಥ ಚೌಡೇಶ್ವರಿ ಭಾಳ ಸಂತೋಷ. ಅಮ್ಮನವರು ಲಕ್ಷ್ಮಣ ಕೂತಿಯಾಳೆ, ಚಕಾಮಟ್ಲು ಹಾಕ್ಕೊಂಡು ಕೂತಿಯಾಳೆ, ಸಿಂಹದ ಮೇಲೆ ಕೂತಿಯಾಳೆ, ತ್ರಿಶೂಲ ಧಾರಣೆಯಾಗಿದ್ದಾರೆ, ಚತುರ್ಭುಜವನ್ನು ಇಟ್ಕೊಂಡಿದ್ದಾಳೆ. ಇಲ್ಲಿ ನಿತ್ಯ ಅನ್ನದಾನ. ಇಲ್ಲಿ ಏನು ವಿಶೇಷ ಅಂದರೆ ಪ್ರತಿ ಶುಕ್ರವಾರ ಮಂಗಳವಾರ ಬೆಳಗ್ಗೆ ಹಾಲನ್ನು ಕುಡಿತಾಳೆ ಅಮ್ಮನವರು. ಹೇಳಿ, ಪ್ರತಿ ಶುಕ್ರವಾರ ಮಂಗಳವಾರ ಹಾಲು ಕುಡಿದಾಳೆ ಬೆಳಗ್ಗೆ ಕರೆಕ್ಟಾಗಿ 9ವರೆಗೆ. ಎಲ್ಲಿಂದ ಬರ್ತಾರೆ? ಸಿಗಂದೂರು 2:30 ಸ್ನಾನ ಎಲ್ಲ ಮುಗಿಸ್ಕೊಂಡು, ಅಲಸೇಗೆ 4:45 ಕಾಲಕ್ಕೆ ಅಭಿಷೇಕ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಇಲ್ಲಿಗೆ 9ವರೆ ಹಾಜರು. ಇಲ್ಲಿ ಪ್ರಸಾದ ವಿನಿಯೋಗ, ಆ ಪ್ರಸಾದದಲ್ಲಿ ಹಾಲು ಕುಡಿತಾಳೆ. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜ ತನಿಯಾಂ ದಾಸಿ ಭೂತ ಸಮಸ್ತ ಲೋಕೈಕದೀಪಾಂಕುರಾಂ ಶ್ರೀ ಮನ್ಮಂದಾಕಟಾಕ್ಷ ಲಭ್ಯ ವಿವಿಧೆ ತ್ವಾಂ ತ್ರೈಲೋಕ್ಯಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ದೇವೀಂ. ಹಾಲನ್ನು ಒಳಗಿಟ್ಟರೆ ಬಾಗಿಲು ಹಾಕ್ಬಿಡ್ತಾರೆ. ಹಸಿ ಹಾಲನ್ನು ಹಸೂದು ಇಡ್ತಾರೆ, ಕಾಯಿಸಿದ ಹಾಲನ್ನು ಇಡ್ತಾರೆ, ಬಾಗಿಲನ್ನು ಹಾಕ್ತಾರೆ. ಇವತ್ತಿಗೂ ಗಂಟೆ ಬಾರಿಸಿದ ಮೇಲೆ ಬಾಗಿಲು ತೆಗಿಬೇಕು. ದೇವಸ್ಥಾನದೊಳಗೆ 12 ಗಂಟೆ ಆಗುತ್ತೋ, 11 ಗಂಟೆ ಆಗುತ್ತೋ, 10:30 ಆಗ್ಬಿಡುತ್ತೋ, 1:30 ಆಗುತ್ತೋ, ಒಂದು ಸಲ 9:30 ಹಾಲನ್ನು ಇಟ್ಟರೆ ಅಮ್ಮನವ್ರು ಬಂದ ತಕ್ಷಣ ಗಂಟೆ ಬಾರಿಸಿದ ಮೇಲೆ ಯಾರು ಬಂದು ಗಂಟೆ ಬಾರಿಸಲ್ಲ, ಒಳಗೆ ಶಬ್ದ ಬರುತ್ತೆ, ಡಣ್ 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 ಅಂತ ಶಬ್ದ ಬರುತ್ತೆ. ಯಾಕೆ ಬರುತ್ತೆ ಹೇಳಿ? ಇವತ್ತಿಗೂ ನಿತ್ಯ ಕಲ್ಯಾಣಿ ಆ ಹಾವಿನ ರೂಪದಲ್ಲಿ ಬಂದು ಹಾಲನ್ನು ಕುಡಿತಾಳೆ. ಇವತ್ತೂ ತಿಪ್ಟೂರಲ್ಲಿರ್ತಕ್ಕಂಥ ಅಮ್ಮನವರು ಚೌಡೇಶ್ವರಿ ದಸರಿಘಟ್ಟ ಚೌಡಮ್ಮ ಹಾಲನ್ನು ಸ್ವೀಕರಿಸಿ ಟಿಫನ್, ನೀವೇನು ಟಿಫನ್ ಅಂತಿರಲ್ಲ ಹಾಗೆ, ಅಮ್ಮನವರು ಲಕ್ಷ್ಮೀ ಕ್ಷೀರ ಹಾಲನ್ನು ಕುಡಿದು ತಾನು ಹಾವಿನ ರೂಪದಲ್ಲಿ ಬಂದು ಇವತ್ತು ಒಂದು ರಂಧ್ರ ಇಟ್ಟಿದ್ದಾರೆ. ನೀವು ಪ್ರದಕ್ಷಿಣೆ ಮಾಡಿದಾಗ ಅಮ್ಮನವರ ಪೂರ್ತಿಯ ಬಲಭಾಗದಲ್ಲಿ ಒಂದು ರಂಧ್ರ ಇಟ್ಟಿದ್ದಾರೆ, ಹಾವು ಬರೋಕ್ಕೆ ಹೋಗೋಕ್ಕೆ. ಗಂಟೆ ಬಾರಿಸತ್ತೆ, ಶಬ್ದ ನಡೆಯುತ್ತೆ. ಇವತ್ತಿಗೂ ಕಲಿಯುಗದಲ್ಲಿ ಸತ್ಯ ಸತ್ಯ ಸತ್ಯ, ಅಮ್ಮನವರು ಅಷ್ಟು ಸತ್ಯ. ಅಂಥ ಜಗನ್ಮಾತೆ ಇವತ್ತು ಗಂಟೆ ಬಾರಿಸಿದ ಮೇಲೆ ಹ್ಞೂ ಅಮ್ಮನವ್ರು ಹೊರಟ್ಲು, ಬಾಗಿಲು ತೆಗಿಬೋದು. ಹೊರಟ್ಲು ಅನ್ನೋದಕ್ಕೆ ಅದೇ ಸಂಕೇತ ಗಂಟೆ ಬಾರಿಸೋದು. ಅಮ್ಮನವ್ರು ಹಾಡು ಹೊರಟ್ಬಿಡತ್ತಲ್ಲ, ಇವತ್ತಿಗೂ ಗಂಟೆ ಬಾರಿಸತ್ತೆ. ಬಾಗಿಲು ತೆಗಿತಾರೆ, ಮಹಾಮಂಗಳಾರತಿ ಮಾಡ್ತಾರೆ, ಅಲಂಕಾರ ಆಮೇಲೆ ಪೂಜೆ ಪುನಸ್ಕಾರ ಶುರು ಮಾಡಿ ಮಂಗಳವಾರ ಶುಕ್ರವಾರ ಮಾತ್ರ ಇದು ನಿತ್ಯ ಪದ್ಧತಿ. ಎಲ್ಲಿ? ದಸರಿಘಟ್ಟದಲ್ಲಿ. 3ನೇ ಚೌಡೇಶ್ವರಿ ಆಗ್ತಾಳೆ. ಈ ಕ್ಷೇತ್ರದ ಮಹಿಮೆಯಿಂದ ಗ್ರಾಮ ದೇವತೆಯನ್ನು ಮರಿಬಾರ್ದು. ಅಲ್ಲಿ ಕರಿಯಮ್ಮನಿಗೆ ಅರ್ಚನೆ ಮಾಡಿಸ್ಬೇಕು, ಇಬ್ಬರಿಗೂ ಅರ್ಚನೆ ಮಾಡಿಸಿದ ಮೇಲೆ ಊಟ ಮಾಡದೆ ಹೋಗಬಾರ್ದು. ಇದು ನೀವು ಯಾವಾಗಿಂದ ನಿಮ್ಗೆ ಹೇಳ್ತಾ ಇರೋ ಈ 3ನೇ ಚೌಡೇಶ್ವರಿ ಅಂತಲ್ಲ, ಯಾವುದೇ ಚೌಡೇಶ್ವರಿ ಕ್ಷೇತ್ರದಲ್ಲೂ ನದಿ ತೀರದಲ್ಲಿ ಇರ್ತಾಳೆ.
ಯಾವುದೇ ಚೌಡೇಶ್ವರಿ ಕ್ಷೇತ್ರದಲ್ಲೂ ಕಳೆಗಣ್ಣೆ ಕಟ್ಟೆ ಇರ್ತಿರ್ತಾಳೆ, ಯಾವುದೇ ಚೌಡೇಶ್ವರಿ ಜಲಪಾತದರ್ತಾ ಇರ್ತಾಳೆ, ಯಾವುದೇ ಚೌಡೇಶ್ವರಿ ಬಾವಿ ಮಧ್ಯದಲ್ಲಿರ್ತಾಳೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಡೆಯನ್ನು ಹೊಡೆಸ್ತಕ್ಕಂಥ ಜಾಗ ತಿಪ್ಟೂರಲ್ಲಿ ತಡೆ ಹೊಡೆಸೋದು ಭಾಳ ವಿಶೇಷತೆ. ಇಲ್ಲಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೆ, ದಾಟ್ ಆಗಿದ್ದರೆ, ಯಾರಿಗಾದರೂ ದೃಷ್ಟಿ ಹಾಕಿದರೆ, ಬೇರೆ ಕಣ್ದೃಷ್ಟಿ ಬಿದ್ದಿದ್ರೆ, ಯಾರಿಗಾದರೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೇನೋ ತೊಂದರೆಗಳನ್ನು ಮಾಡಿದರೆ, ಅಥವಾ ಯಾವುದೋ ಬೊಂಬೆಗಳನ್ನ ಮಾಡಿಸಿ ಏನೋ ಮಾಡಿಸ್ಬಿಟ್ಟಿದ್ರೆ, ಇಲ್ಲಿ ತಡೆ ಹೊಡೆಸಿದ ತಕ್ಷಣ ಅಮ್ಮನವ್ರ ಕೃಪಾಶೀರ್ವಾದ ತಕ್ಷಣ ಬೀರುತ್ತೆ. ಭಾಳ ಚೆನ್ನಾಗಿ ನೋಡ್ಕೊತಾಳೆ ಅಮ್ಮನವರು, ಸ್ವತಃ ಬರೀತಾಳೆ ನಿನಗೆ ಏನಾಗಬೇಕು, ನಿನ್ನ ರಕ್ಷೆಗೆ ನಾನಿದ್ದೀನಿ, ಸ್ವತಃ ತಿಂತೇನೆ ಮಾಡಬೇಡ ಅಂತ ಅಮ್ಮನವರು ಆಶೀರ್ವಾದವನ್ನು ಮಾಡೋದು. ಇದೇ ವಿಶೇಷವಾಗಿರ್ತಕ್ಕಂಥ ದಸರಿಘಟ್ಟ. ಆ ದಸರಿಘಟ್ಟ ಚೌಡಮ್ಮನ ತಾವೆಲ್ಲ ನಮಸ್ಕಾರ ಮಾಡಿಕೊಂಡ್ರೆ ಭಾಳ ವಿಶೇಷ ವಿಜೃಂಭಣೆಯಿಂದ ಊಟ ಉಪಚಾರ ಮಾಡಿಕೊಂಡು ಅನ್ನದಾನ ನಿತ್ಯ ನಡೆಯುತ್ತೆ. ಇವತ್ತಿಗೂ ಎಷ್ಟೇ ಜನ ಬರಲಿ ಪೂಜೆ ಪುನಸ್ಕಾರ ನಡೆಯುತ್ತೆ. ಶುಕ್ರವಾರ ಮಂಗಳವಾರ ಭಾಳ ವಿಶೇಷತೆ. ನೀವುಗಳು 9 ಚೌಡೇಶ್ವರಿನ ಮಂಗಳವಾರವೇ ದರ್ಶನ ಮಾಡಬೇಕು, ಗಮನ ಇಟ್ಕೋಬೇಕು, ಜ್ಞಾಪಕ ಇಟ್ಕೊಳ್ಳಿ. ಈ 9 ಚೌಡೇಶ್ವರಿಯ ಮಹಿಮೆ ಅಷ್ಟಿಷ್ಟಲ್ಲ, ಅಪಾರವಾಗಿರ್ತಕ್ಕಂಥ ಕೀರ್ತನೆ, ಅಪಾರವಾಗಿರ್ತಕ್ಕಂಥ ರಹಸ್ಯ, ಅಪಾರವಾಗಿರ್ತಕ್ಕಂಥ ನಿಮಗೆಲ್ಲರಿಗೂ ಈ ಚೌಡೇಶ್ವರಿ ಮಹಿಮೆನ, ಅದಕ್ಕೆ ನವ ಚೌಡೇಶ್ವರಿ ಅಂತ ಕರೆಯೋದು. ಇಲ್ಲಿಂದ ಅವಳು ಹೊರಡ್ತಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.